ಈ ರೀತಿಯ ಆಹಾರಗಳನ್ನು ಇವತ್ತು ಸಿದ್ಧತೆ ಮಾಡ್ತಕ್ಕಂಥದ್ದು, ನಾವು ತಿಂತಕ್ಕಂಥ ಪ್ರತಿಯೊಂದು ಆಹಾರದ ವಸ್ತುಗಳನ್ನು ಲೆಕ್ಕಾಚಾರ ಮಾಡಿ ಬಾದಾಮಿಯ ಡ್ರೈ ಫ್ರೂಟ್ನಿಂದ ಹಿಡಿದು ಚೆರ್ರಿಯಿಂದ ಹಿಡಿದು ಚೆರ್ರಿ ಹಣ್ಣಿನಿಂದ ಹಿಡಿದು ಇವತ್ತು ಸೌತೆಕಾಯಿ ಸೌತೆಕಾಯಿ ಯಾರ ನೋಡಿದ್ರಿ, ನೆನ್ನೆ ಸೀಮೆ ಬದನೆಕಾಯಿ ಯಾರ ನೋಡಿದ್ರಿ, ದ್ರಾಕ್ಷಿ ಕೊಬ್ಬರಿ ರುದ್ರಾಕ್ಷಿ ಮಾಲೆ ಈ ರೀತಿ ಹಲವಾರು ರೀತಿಯಲ್ಲಿ ಸುಮಾರು 15-18 ಹೆಚ್ಚಿನ ಒಂದು ವಿಶೇಷವಾದಂಥ ಆಹಾರಗಳನ್ನು ಈ ಸಂದರ್ಭದಲ್ಲಿ ನೋಡಿದ್ದೇವೆ. ಅದು ಅವರ ಉತ್ಸಾಹ, ಅದು ಅವ್ರ ಉತ್ಸಾಹದಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದು. ನಾವೇನು ಇದನ್ನು ಹೀಗೆ ಮಾಡಿ ಹಾಗೆ ಮಾಡಿ ಅಂತೇಳಿ ಯಾರಿಗೂ ನಾವು ಹೇಳಲಿಕ್ಕೂ ಆಗಲ್ಲ, ಅವ್ರ ಉತ್ಸಾಹವನ್ನು ನಾವು ಕಡಿತಗೊಳಿಸ್ಲಿಕ್ಕೂ ಆಗಲ್ಲ. ಅದರಿಂದ ಅದ್ರ ಬಗ್ಗೆ ಸಾರ್ವಜನಿಕವಾಗಿ ಟೀಕೆ ಮಾಡ್ತಕ್ಕಂಥವ್ರಿಗೂ ಮನವಿ ಮಾಡ್ತೇನೆ. ಇದು ಕೆಲವು ಸಂದರ್ಭದಲ್ಲಿ ಇವತ್ತು ಜನತೆಯ ಉತ್ಸಾಹವನ್ನು ನಾವು ಮೊಟಕುಗೊಳಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅದರಿಂದ ಇವತ್ತು ಈ ರೀತಿಯ ಒಂದು ಕಾರ್ಯಕ್ರಮ ಏನಿದೆ ಜನರಲ್ಲಿ ಅದನ್ನು ನೋಡಿದಾಗ ಇನ್ನೂ ಒಂದು ರೀತಿಯ ಜೆ ಡಿ ಎಸ್ ಪಕ್ಷದ ಪರವಾಗಿ ಸುನಾಮಿ ಅಲೆ ದೊಡ್ಡ ಮಟ್ಟದಲ್ಲಿ ಅದು ಪ್ರತಿನಿತ್ಯ ಏರಿಕೆಯ ಪ್ರಮಾಣದಲ್ಲಿ ಹೋಗ್ತಾ ಇರತಕ್ಕಂಥದ್ದು, ಇದು ಉತ್ಸಾಹಕ್ಕೂ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ನಮ್ಮ ಕಾರ್ಯಕರ್ತರನ್ನು ಪ್ರೇರೇಪಣೆ ಮಾಡ್ತಾ ಇದ್ದೀವಿ ಸರ್. ಪ್ರಮುಖವಾಗಿ ನಾಗಮಂಗಲದಲ್ಲಿ ಸುರೇಶ್